ನಮಸ್ಕಾರ, ನ್ಯೂಸ್ ವಿತ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ಬಿಜೆಪಿ ಸರ್ಕಾರ ನಿರಾಶ್ರಿತರ ಬಗ್ಗೆ ಚರ್ಚೆ ಮಾಡುವುದನ್ನ ಬಿಟ್ಟಿದೆ. ಅವರ ಗಮನ ಉಪಚುನಾವಣೆಯ ಮೇಲಿದೆ. ಬೆಳಗಾವಿ ಜಿಲ್ಲೆಗೆ ನನ್ನ ಕೊಡುಗೆ ಅಪಾರ, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹೇಳಿಕೆ. ಸಹೋದರರ ಜಗಳದಲ್ಲಿ ಮೂರನೆಯವರು ಗೆಲ್ಲುವುದಿಲ್ಲ, ಮೂರನೇ ವ್ಯಕ್ತಿ ಗೆದ್ದರೆ ನೀವು ಹೇಳಿದ ಹಾಗೆ ಕೇಳುತ್ತೇನೆ, ಶಾಸಕ ಬಾಲಚಂದ್ರ ಜಾರಕಿಹೊಳಿ ಭವಿಷ್ಯ. ಹೆಚ್ಚುವರಿ ಕೆಲಸ ಕೊಟ್ಟಿದ್ದಕ್ಕೆ ಅಂಗನವಾಡಿ ಕಾರ್ಯಗಳನ್ನ ಮಾಡಲಾಗುತ್ತಿಲ್ಲ, ಚುನಾವಣೆ ಕೆಲಸದಿಂದ ನಮಗೆ ಮುಕ್ತಿಗೊಳಿಸಿ. ಬೆಳಗಾವಿಯಲ್ಲಿ ಅಂಗನವಾಡಿ ಕಾರ್ಯಕರ್ತರಿಂದ ಪ್ರತಿಭಟನೆ. ಇದೀಗ ವಾರ್ತೆಗಳ ವಿವರ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ತಂತ್ರಜ್ಞಾನ ಶೃಂಗಸಭೆಯನ್ನು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಉದ್ಘಾಟಿಸಿದರು. ನೂತನ ಚಿಂತನೆಗೆ ಮತ್ತು ಆವಿಷ್ಕಾರಕ್ಕೆ ವಿಶ್ವಕ್ಕೆ ಹೆಸರುವಾಸಿ ನಮ್ಮ ಬೆಂಗಳೂರು. ಕಂಪನಿಗಳು, ನವೋದ್ಯಮಗಳು ಪ್ರಮುಖ ಉದ್ಯಮ ಕ್ಷೇತ್ರವಾಗಿ ಬೆಳೆಯುತ್ತಿರುವ ನಮ್ಮ ರಾಜ್ಯದಲ್ಲಿ ತಂತ್ರಜ್ಞಾನಕ್ಕೆ ಇನ್ನಷ್ಟು ಉತ್ತೇಜನ ನೀಡಿ ಬೆಂಗಳೂರು ತಂತ್ರಜ್ಞಾನ ಶೃಂಗಸಭೆಯ ಮೂಲಕ ಭವ್ಯ ಭವಿಷ್ಯಕ್ಕೆ ಸಜ್ಜಾಗಿರುವುದು ನಮ್ಮ ಸರ್ಕಾರದ ಯೋಜನೆ ಎಂದು ಹೇಳಿದರು. ಇನ್ನು ಈ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ ಸೇರಿದಂತೆ ಅನೇಕರು ಇದ್ದರು. ಬೆಳಗಾವಿ ತಾಲೂಕಿನ ಗ್ರಾಮೀಣ ವಲಯಗಳಲ್ಲಿನ ಬಸ್ಗಳು ಅನಿಯಮಿತ ಸಂಚಾರದಿಂದಾಗುವ ಹಾಗೂ ಕಡಿಮೆ ಬಸ್ ಬಿಡುವುದರಿಂದಾಗಿ ತೊಂದರೆಗಳನ್ನು ಮುಂದಿಟ್ಟುಕೊಂಡು ನೂರಾರು ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿಗಳ ಪಾಲಕರು ಪ್ರತಿಭಟನೆ ನಡೆಸಿದರು. ಬೆಳಗಾವಿ ನಗರದ ಚೆನ್ನಮ್ಮ ವೃತ್ತದಲ್ಲಿ ಮಾನವ ಸರಪಳಿ ರಚಿಸಿ ಪ್ರತಿಭಟನೆ ನಡೆಸಿದರು. ಬಳಿಕ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನಾ ರ್ಯಾಲಿಯನ್ನು ನಡೆಸಿ ಗ್ರಾಮೀಣ ವಲಯಗಳಲ್ಲಿ ಸರಿಯಾದ ಬಸ್ ವ್ಯವಸ್ಥೆ ಕಲ್ಪಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು. ಗ್ರಾಮೀಣ ಭಾಗದಲ್ಲಿ ಸರಿಯಾದ ಬಸ್ ವ್ಯವಸ್ಥೆ ಇಲ್ಲ, ನಾವು ದಿನನಿತ್ಯ ಮನೆಯಿಂದ ಮತ್ತು ಕಾಲೇಜುಗಳು ಮುಗಿಸಿಕೊಂಡು ತೆರಳುವಾಗ ಬಸ್ಗಳು ಹತ್ತಬೇಕಾದರೆ ನಿರ್ವಾಹಕರು ಹತ್ತಲು ಬಿಡುವುದಿಲ್ಲ, ಬದಲಾಗಿ ನಮ್ಮ ವಿರುದ್ಧ ಅಸಭ್ಯವಾಗಿ ವರ್ತನೆ ಮಾಡುತ್ತಾರೆ. ಬೆಳಗಾವಿ ಗ್ರಾಮೀಣ ಭಾಗದ ಪಶ್ಚಿಮ ಪ್ರದೇಶಗಳಲ್ಲಿ ಹೆಚ್ಚಾಗಿ ಸಮಸ್ಯೆಗಳಿವೆ. ಈ ಸಂಬಂಧ ಜನಪ್ರತಿನಿಧಿಗಳು ಯಾಕೆ ಸುಮ್ಮನಿದ್ದಾರೆ? ಅವರ ಮಕ್ಕಳು ಬಸ್ನಲ್ಲಿ ಪ್ರಯಾಣ ಮಾಡಿದರೆ ಯಾರಾದರೂ ಸುಮ್ಮನೆ ಇರ್ತಿದ್ರಾ? ಈ ಕೂಡಲೇ ಹೆಚ್ಚುವರಿ ಬಸ್ ನೀಡದಿದ್ದರೆ ಉಗ್ರವಾದ ಹೋರಾಟ ಮಾಡುತ್ತೇವೆಂದು ಪ್ರತಿಭಟನೆಯ ಮೂಲಕ ಎಚ್ಚರಿಕೆ ನೀಡಿದರು. ಸಂಸ್ಥೆ ಹಕ್ಕಾಚಿ ಬೇಕೇ ಬೇಕು ಬೇಕು ಬೇಕೇ ಬೇಕು. ಮುಖ್ಯಮಂತ್ರಿ ಸಾಹೇಬನ್ನ ಕಡೋಲಿ ವಿಭಾಗ, ಬೆಳ್ಳೂರು ವಿಭಾಗ, ಬೆಳಗಾವಿ ವಿಭಾಗ, ಅಲ್ಲಿ ಬಸ್ ಸರಿಯಾಗಿ ಇಲ್ಲ. ಕೊಟ್ಟೇನು, ಅವ್ರು ಏನು ಮಾಡಕ್ ತಯಾರಿಲ್ಲ. ಎಷ್ಟು ಸಲ ಅಲ್ಲೇ ಹಳ್ಳಿಗೆ ಬರೀ ರಿಪೇರ್ಡ್ ಬಸ್ ಕಳಿಸ್ತಾರೆ, ಮತ್ತೆ ಅಲ್ಲಿ ಬಸ್ ಹೋದ್ರೆ ರಿಟರ್ನ್ ಬರೋದು ಗ್ಯಾರಂಟಿ ಇರಂಗಿಲ್ಲ. ಸ್ಕೂಲ್ ಸ್ಟೂಡೆಂಟ್ಸ್ 4 ಗಂಟೆಗೆ ಸ್ಕೂಲ್ ಬಿಟ್ರಿ, ಮೊನ್ನೆ ಸಂಜೆ 10 ಗಂಟೆಗೆ ಮನೆಗೆ ಮುಟ್ಟದ. ಅದೇ ಪರಿಸ್ಥಿತಿ ವಿದ್ಯಾರ್ಥಿಗಳವ್ರಿಗೆ ಆಗಿದೆ. ಅದರಲ್ಲಿ ಬಹಳ ತೊಂದರೆ ಆಗ್ತಾ ಇದೆ. ಬಹಳ ವರ್ಷದಿಂದ ನಾವು ನಿವೇದನ ಕೊಟ್ಟೇನು, ಅದರದ್ದು ಏನು ಅವ್ರಿಗೆ ಸಹಕಾರ ಕೊಡ್ತಾ ಇಲ್ಲ. ಅದಕ್ಕೆ ನಾವು ಬೃಹತ್ ಪ್ರಮಾಣದಾಗ ಇವತ್ತು ಎಲ್ಲಾ ವಿದ್ಯಾರ್ಥಿಗಳ ಕೂಡಿಂದ ನಿವೇದನ ಕೊಡ್ಲಿಕ್ಕೆ ಒಂದು ಮೋರ್ಚಾವನ್ನು ತೆಗೆದಿವೆ. ಇನ್ನುವರೆಗೆ ಇನ್ನು ಮುಂದೆ ನಮ್ಗೆ 15 ದಿವಸ ಒಳಗೆ ಸರಿಯಾಗಿ ಬಸ್ ಬಿಟ್ಟಿಲ್ಲ ಅಂದ್ರೆ ನಾವು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡ್ತೀವಿ. ಪ್ರತಿ ಊರಾಗ ಬಸ್ ಬಂದ್ ಮಾಡ್ತೀವಿ ಅಂತೇಳಿ ಇವತ್ತು ಸರ್ಕಾರಕ್ಕೆ ಜಿಲ್ಲಾಧಿಕಾರಿ ಥ್ರೂ KSRTC ಎಚ್ಚರಿಕೆ ಕೊಡ್ತಾ ಇದೀವಿ. ಎಲ್ಲಾ ಕಡೆ ನಮ್ಗೆ ಕೊಡಬೇಕು, ಯಾಕೆಂದ್ರೆ ನಮ್ಗೆ ಹಾಕಿದೆ ಬಸ್ ಸಲುವಾಗಿ. ಸ್ಟೂಡೆಂಟ್ ರೋಡ್ ನಾಗ ಕುಂಡಿರ್ಬೇಕಂದ್ರೆ ಒಂದು ಪ್ರಶಾಸನದ ಒಂದು ದುರ್ದೇವ ಅನ್ಬೇಕು. ಅದಕ್ಕೆ ತಮಗೆ ನಮ್ಮ ಮುಖಾಂತರ ನಾವು ಹೇಳೋದು ಇಚ್ಛಾ ಪಡಿಸ್ತೇನೆ ಅಂದ್ರೆ ಬೇಕಷ್ಟ ನಮ್ಗೆ ಬಸ್ ಸಿಗಬೇಕು. ಯಾಕೆಂದ್ರೆ ಬಸ್ ಸಾವಿರ ಹುಡುಗರಿಂದ ಒಂದು ಬಸ್ ಹೆಂಗ್ ಹೋಗ್ಬೇಡ ಹೋಗುವ. ಅದಕ್ಕೆ ತಾವೆಲ್ಲರೂ ಮುಖಾಂತರ ನಾವು ವಿನಂತಿ ಅಂದ್ರೆ ನಮ್ಗೆ ಸರಿಯಾಗಿ ಪಶ್ಚಿಮ ಭಾಗದಾಗಲೇ ಎಲ್ಲಾ ಕಡೆ ಬಸ್ ಸರಿಯಾಗಿ ಬಿಡ್ಬೇಕು, ಮತ್ತ ರಿಪೇರ್ ಒಂದ್ ಚಲೋ ಬಸ್ ಕಳಿಸಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ. ಸರ್, ಅಡ್ವೊಕೇಟ್ ನಮ್ದೇವ್ ಮರಿ, ಭ್ರಷ್ಟಾಚಾರ ನಿಲುವಣ ಸಮಿತಿ ಅಧ್ಯಕ್ಷ. ಬಿಜೆಪಿಗೆ ಸೆಡ್ಡು ಹೊಡೆದ ಕೆಜೆಪಿ ಪಕ್ಷದ ಅಭ್ಯರ್ಥಿ, ಅಥಣಿ ಮತಕ್ಷೇತ್ರದಿಂದ ಕೆಜೆಪಿ ಅಭ್ಯರ್ಥಿಯಾಗಿ ವಿನಾಯಕ್ ಮಠಪತಿ ನಾಮಪತ್ರ ಸಲ್ಲಿಸಿದ್ದಾರೆ. ಪ್ರವಾಹ ಸಂತ್ರಸ್ತರಿಗಾಗಿರುವ ವಿನಾಯಕ್ ಮಠಪತಿ ಕೆಜೆಪಿ ಅಭ್ಯರ್ಥಿ, 50,000 ಮತಗಳಿಂದ ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸಿದರು. ಕೆಜೆಪಿ ರಾಜ್ಯಾಧ್ಯಕ್ಷ ಪದ್ಮನಾಭ್ ಪ್ರಸನ್ನ ಕುಮಾರ್ ಮಾತನಾಡಿ, ಬಿಜೆಪಿ ಅಭ್ಯರ್ಥಿ ಮಹೇಶ್ ಕುಮಟಳ್ಳಿ ಸೋಲು ಖಚಿತ ಎಂದು ಗುಡುಗಿದರು. ಅಥಣಿ ವಿಧಾನಸಭಾ ಚುನಾವಣೆ ನಾಮಪತ್ರ ಸಲ್ಲಿಕೆ ಚುನಾವಣಾಧಿಕಾರಿ ಜಿಲಾನಿ ಮೊಕಾಸಿಗೆ ನಾಮಪತ್ರ ಸಲ್ಲಿಸಿದರು.
ಪಕ್ಷದಿಂದ ವಿನಾಯಕ್ ಮಠಪತಿ ಒಂದು ಯುವಕರಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಒಂದು ಯುವಕರ ಪಡೆಯನ್ನು ಕಟ್ಟಿಕೊಂಡು ಕಳೆದ ಏನು ಒಂದು ವರ್ಷದಿಂದ ಈ ನಮ್ಮ ಚುನಾವಣೆ ಬರ್ತದೆ ಅಂತ ಹೇಳಿ ಈಗಾಗಲೇ ಎಲ್ಲ ಕ್ಷೇತ್ರಗಳಲ್ಲಿ ಏನು ನಮ್ಮ ಅತಡಿ ವಿಧಾನಸಭಾ ಮತಕ್ಷೇತ್ರ ಬರ್ತದೆ ಅಲ್ಲೆಲ್ಲ ಈಗಾಗಲೇ ತಂಡೋಪತಂಡವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರು ಒಂದು ಯುವ ಪಡೆಯನ್ನು ಕಟ್ಟಿ ಕೆಲಸವನ್ನು ಈಗಾಗಲೇ ನಾವು ಪ್ರಾರಂಭ ಮಾಡಿದ್ದೇವೆ. 6 ತಿಂಗಳಿಂದ ನಾನಿವತ್ತು ನನ್ನ 45 ವರ್ಷದ ರಾಜಕೀಯ ಇತಿಹಾಸದಲ್ಲಿ ಒಂದು ಒಳ್ಳೆ ಯುವಕರನ್ನ ಆಧುನಿಕ ಬಸವಣ್ಣ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ರಾಮಾಣಿಕನೂ ಹೌದು, ಯುವಕನೂ ಹೌದು. ಜನಕ್ಕೆ ಒಂದು ಒಳ್ಳೆಯದನ್ನು ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಈಗಾಗಲೇ ಅವರು ತುಂಬ ಸಲ ಮಾಡಿದ್ದಾರೆ. ಈಗಾಗಲೇ ಈ ಪ್ರವಾಹ ಸಂತ್ರಸ್ತರಿರ್ಬೋದು ಎಲ್ಲ ವಿಚಾರದಲ್ಲಿ ಅವರು ಭಾಳ ಮುಂದಿದ್ದಾರೆ. ಮತ್ತು ನಾವು ಇಲ್ಲಿ ಒಂದು 50,000 ಓಟಿಂದ ಗೆಲ್ಲುವಂಥ ಒಂದು ಏನು ರಣತಂತ್ರವನ್ನು ನಾವು ಈಗಾಗಲೇ ಮಾಡಿದ್ದೇವೆ. ಅದರ ಪ್ರಭಾವ ಇವತ್ತು ನಾನು ಇಲ್ಲಿಂದ ಪ್ರವಾಸ ಪ್ರಾರಂಭ ಮಾಡಿದ್ದೇನೆ. ಚುನಾವಣೆ ಮುಗಿದ ತನಕ ನಾನು ಇಲ್ಲೇ ಇದ್ದು ನಮ್ಮ ರಣತಂತ್ರವನ್ನು ನಾವು ರೂಪಿಸ್ತೇವೆ. ಅವ್ರಿಗೆ ನಾವು ಇನ್ನು 2 ಸೀಟು ಗೆಲ್ಲಬೇಕಂತ ನಾವು ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಈಗಾಗಲೇ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ಭಾರತೀಯ ಜನತಾ ಪಕ್ಷ ಒಂದು 5-6 ಸೀಟು ಗೆಲ್ಲುವಂಥ ಒಂದು ಚಾನ್ಸಸ್ ಇದೆ ಅಂತೇಳಿ ಇಂಟೆಲಿಜೆನ್ಸ್ ರಿಪೋರ್ಟ್ ಹೇಳ್ತಾ ಇದೆ. ಅದೇ ಇಂಟೆಲಿಜೆನ್ಸ್ ರಿಪೋರ್ಟ್ ಹೇಳ್ತಾ ಇದೆ ಕರ್ನಾಟಕ ಜನತಾ ಪಕ್ಷ ಅಥಣಿ ಮತ್ತು ಹಿರೇಕೆರೂರು ವಿಧಾನಸಭಾ ಕ್ಷೇತ್ರದಿಂದ ಗೆದ್ದು ಬರುತ್ತೆ ಅಂತೇಳಿ. ಅದಕ್ಕೋಸ್ಕರ ನಾವು ಗೆಲ್ಲುವಂಥ ಒಂದು ಸ್ಟ್ರಾಟಜಿನ ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ 6 ತಿಂಗಳಿಂದ. ಒಂದು ಕಡೆ ಕಾಗವಾಡದ ಕಾಂಗ್ರೆಸ್ ಅಭ್ಯರ್ಥಿ ರಾಜು ಕಾಗೆ ಹರಿದ ಚಪ್ಪಲಿಯಲ್ಲೇ ತೆರಳಿ ನಾಮಪತ್ರ ಸಲ್ಲಿಸಿದ್ರೆ, ಇನ್ನೊಂದು ಕಡೆಗೆ ಅಥಣಿ ಮತಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಗಜಾನನ ಮಂಗಸುಳಿ ಮಹೇಶ್ ಕುಮಟಳ್ಳಿ ಎದುರೇ ಡಿಸಿಎಂ ಲಕ್ಷ್ಮಣ ಸವದೇವರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದಿದ್ದಾರೆ. ಇತ್ತ ಮಹೇಶ್ ಕುಮಟಳ್ಳಿ ವಿರುದ್ಧ ಕೆಜೆಪಿ ಪಕ್ಷದ ನೆರೆ ಸಂತ್ರಸ್ತ ಯುವಕ ವಿನಾಯಕ್ ಮಠಪತಿ ನಾಮಪತ್ರ ಸಲ್ಲಿಸುವ ಮೂಲಕ ಗಮನ ಸೆಳೆದಿದ್ದು, ಕಾಗವಾಡದ ರಾಜು ಕಾಗೆಗೆ ಟಾಂಗ್ ಮತ್ತೊಬ್ಬ ಯುವಕ ವಿವೇಕ್ ಶೆಟ್ಟಿ ಕೂಡ ನಾಮಪತ್ರ ಸಲ್ಲಿಸಿದ್ರು. ಈ ಮೊದಲು ರಾಜು ಕಾಗೆಯಿಂದ ಹಲಗೆ ಒಳಗಾಗಿದ್ದ ವಿವೇಕ್ ಶೆಟ್ಟಿ ರಾಜು ಕಾಗೆಗೆ ಕಾಂಗ್ರೆಸ್ ಪಕ್ಷ ಮನೆ ಹಾಕುತ್ತಿದ್ದಂತೆ ತಾವು ಪ್ರತ್ಯೇಕವಾಗಿ ನಾಮಪತ್ರ ಸಲ್ಲಿಸಿ ಕಾಗವಾಡ ಮತಕ್ಷೇತ್ರದ ಸ್ವತಂತ್ರ ಅಭ್ಯರ್ಥಿಗೆ ಸೆಡ್ಡು ಹೊಡೆದಿದ್ದು ಚುನಾವಣಾ ಕಣದಲ್ಲಿ ಗೆಲ್ಲುವವರು ಯಾರು ಅನ್ನುವ ಪ್ರಶ್ನೆ ಉದ್ಭವವಾಗಿದೆ. ಘಟಾನುಘಟಿಗಳ ಬಿರುಸಿನ ಸ್ಪರ್ಧೆ ಏರ್ಪಡಲಿರುವ 2 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಅಭ್ಯರ್ಥಿಗಳ ಪರ ಪ್ರಚಾರಕ್ಕೆ ಇನ್ನು ರಂಗೇರಲಿದ್ದು. ಮಹೇಶ್ ಕುಮಟಳ್ಳಿ ಮತ್ತು ಶ್ರೀಮಂತ ಪಾಟೀಲ್ ಪರ ಲಕ್ಷ್ಮಣ ಸವದಿ, ಜಗದೀಶ್ ಶೆಟ್ಟರ್ ಮತ್ತು ಮಹೇಶ್ ತೆಂಗಿನಕಾಯಿ ನಾಮಪತ್ರ ಸಲ್ಲಿಕೆ ವೇಳೆ ಉಪಸ್ಥಿತರಿದ್ದರೆ, ಇತ್ತ ಕಾಂಗ್ರೆಸ್ ಪಕ್ಷದ ರಾಜು ಕಾಗೆ ಮತ್ತು ಗಜಾನನ್ ಮಂಗಸುಳಿ ನಾಮಪತ್ರ ಸಲ್ಲಿಸುವಾಗ ಎಂಬಿ ಪಾಟೀಲ್ ಮಾತ್ರ ಉಪಸ್ಥಿತರಿದ್ದರು. ಘಟನೆಗಳ ಬಗ್ಗೆ, ರಾಜಕೀಯ ವಿದ್ಯಮಾನಗಳ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ದಾರೆ. ಮುಂದಿನ ಇವತ್ತು ನಾಳೆಯಿಂದ ಹಳ್ಳಿಗಳಿಗೆ ಹೋಗಿ ಜನರ ಹತ್ತಿರ ಮತಭಿಕ್ಷೆಯನ್ನು ಬೇಡಿ, ಯಾವುದೇ ಪರಿಸ್ಥಿತಿಯಲ್ಲಿ ನಾವು ಇಬ್ಬರೂ ಗೆದ್ದು ಬರ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛಪಡ್ತೀನಿ. ಮತ್ತು ಜನ ಕಾಂಗ್ರೆಸ್ ಜನ ಇರಲಿ ಅಥವಾ ಬಿಜೆಪಿಯ ನಮ್ಮ ಜೊತೆ ಹಿಂದಿದ್ದವರು ಸಹ, ಅವರು ಸರದಲ್ಲಿ ಏನು ತೊಂದರೆಗೊಳಗಾಗಿದ್ರು ಆ ಎಲ್ಲರ ಜನರ ಪರವಾಗಿ, ಅದು ಅಲ್ಲದೆ ಮೊನ್ನೆ ಭೀಕರ ಒಂದು ಪ್ರವಾಹ ಬಂದಾಗ ಅವರು ಬೆಂಗಳೂರು ಮತ್ತು ಡೆಲ್ಲಿಯಲ್ಲಿ ಕುಳಿತುಕೊಂಡು ಕೋರ್ಟ್ಗಳ ತಮ್ಮ ಒಂದು ಕೋರ್ಟ್ ಕೇಸದ ಬಗ್ಗೆ ಅವರು ಡೆಲ್ಲಿಯಲ್ಲಿದ್ದರು. ಆವಾಗ ನಮ್ಮ ಏನು ಪ್ರವಾಹ ಸಂತ್ರಸ್ತರಿಗೆ ಅವರು ನೆರವಾಗಲಿಲ್ಲ. ಅಲ್ಲಿ ಏನು ಭೀಕರ ಬರವ ಬಂದಾಗ ಅವ್ರಿಗೆ ಇಲ್ಲಿಯ ಜನ ನೆನಪಾಗಲಿಲ್ಲ, ಪ್ರವಾಹ ಬಂದಾಗ ಜನ ನೆನಪಾಗಲಿಲ್ಲ. ಆ ಎರಡು ಜನರ ಒಂದು ಪ್ರತಿನಿಧಿಯಾಗಿ ಇವತ್ತು ನಾನು ನಾಮಪತ್ರವನ್ನು ಇಲ್ಲಿ ಸಲ್ಲಿಸಿದ್ದೇನೆ. ಅದು ಅಲ್ಲದೆ ಈ ಏನು 82,000 ಜನ ಕಳೆದ ಚುನಾವಣೆಯಲ್ಲಿ ಸುಮಾರು 14 ವರ್ಷದ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು, ಕೆಪಿಸಿಸಿ ಅಧ್ಯಕ್ಷರು ದಿನೇಶ್ ಗುಂಡೂರು ಅವ್ರು ಬರ್ತಾರೆ, ಸಿದ್ದರಾಮಯ್ಯನವರು ಈಗಾಗಲೇ ಟಿ ಪಿ ಹಾಕೊಂಡಿದ್ದಾರೆ, ಈಗ ಅವರು ಕೂಡ ಬರ್ತಾರೆ. ಹಿರಿಯ ನಾಯಕ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬರ್ತಾರೆ, ಸಿ ಎಂ ಇಬ್ರಾಹಿಂ ಅವ್ರು ಬರ್ತಾರೆ, ಆಮೇಲೆ ಬೇರೆ ಬೇರೆ ನಮ್ಮ ಇನ್ನೂ ಅನೇಕ ನಾಯಕರು ಇವತ್ತು ಅವರೆಲ್ಲರೂ ಕೂಡ ಇದರ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ. ಸರ್, ಅಥಣಿಯಲ್ಲಿ ಕಾಂಗ್ರೆಸ್ನಿಂದ ಬಂಡಾಯ ಬರ್ತೀವಿ ನಮ್ಮ ಪತ್ರ ಈ ಬಗ್ಗೆ ನೋಡಿ, ನಾವು ಈಗ ನಾನು ನಾಮಪತ್ರ ಪತ್ರ ಮುಗೀತು, ಇನ್ನೂ ವಿಡ್ರಾವಲ್ ಸಮಯ ಇದೆ. ಆ ವಿಡ್ರಾವಲ್ ಸಮಯದಲ್ಲಿ ಒಂದು ಸಾವಿರ ಮನವೊಲಿಸ್ತೀವಿ. ಇದೊಂದು ಉಪಚುನಾವಣೆ, ನಾನು ಹೇಳಿದ್ದೆಲ್ಲ 14 ಜನ ಟಿಕೆಟ್ ಕೇಳಿದ್ದಾರೆ, ಅದರ ಬಹಳಷ್ಟು ಜನ ಸಮರ್ಥರಿದ್ದಾರೆ. ಗಜಾನನ್ ಮಂಗಸುಳಿ ಅವರು ಒಬ್ಬರೇ ಸಮರ್ಥ. ರಮೇಶ್ ಜಾರಕಿಹೊಳಿ ಅವರು ಬಿಜೆಪಿ ಅಭ್ಯರ್ಥಿಯಾಗಿ ಸಾವಿರಾರು ಕಾರ್ಯಕರ್ತರೊಂದಿಗೆ ನಾಮಪತ್ರ ಸಲ್ಲಿಸಿದರು. ನಾಮಪತ್ರ ಸಲ್ಲಿಸುವ ವೇಳೆ ಬಾಲಚಂದ್ರ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ, ಇನ್ನು ಹಲವಾರು ಗಣ್ಯಮಾನ್ಯರು, ಬಿಜೆಪಿಯ ಮುಖಂಡರು ಉಪಸ್ಥಿತರಿದ್ದರು. ಸರ್,
ಅವ್ರದ್ದು ಒಂದು ಸಂಜೆ ಬಡ ಟೈಮ್ ಕಾಂಗ್ರೆಸ್ ಟಿಕೆಟ್ ಬಗ್ಗೆ ವೇಟ್ ಮಾಡಿದ್ರು ನಿಮ್ಗೇನು ಬೇರೆ ಹೇಳೋದು ಯಾರು ಹೇಳಿ ನಾವು ಒಳಗಡೆ ಅವತ್ತು ಮೀಟಿಂಗ್ ಮಾಡಿದ್ರೆ ಅವ್ರ ಬೆಳಗ್ಗೆ ಒಂದು ತಕ್ಷಣ ಮೀಟಿಂಗ್ ಮಾಡಿದ್ರು ನಾವು ಅವ್ರ ಕಡೆ ಎಲ್ಲರೂ ಅವರು ನಾವು ಅದ್ರ ಬಗ್ಗೆ ತಿಳಿಸೂ ಕೂಡ ನಮ್ಮ ತಯಾರಿ ಮಾಡೋಕೆ ಅವತ್ತು ಹೇಳಿಬಿಟ್ಟು ನಾವು ನನಗೇನು ಸರ್ಪ್ರೈಸ್ ಇಲ್ಲ. ಒಂದೊಂದೆಡೆ ಕುಮಾರಸ್ವಾಮಿ ಹೇಳಿದ್ದಾರೆ ಗೋಕಾಕ್ ಸಹಕಾರ ರೈತರ ಸಮಸ್ಯೆ ನೋಡ್ರಿ ಅದಕ್ಕೆ ಅದಕ್ಕೆ ಮತ್ತೆ ರೀತಿಯಲ್ಲಿ ಕೊಡ್ತಾರ ನೂರಾರು ಕೋಟಿ ಖರ್ಚು ಮಾಡ್ತಾರೆ ಹಂಗೆ ನಮ್ಮ ದೇವ್ರ ಮಾಡಿಲ್ಲ ರೈತರ ಮಗ ರೈತ ಮಗ ತಿಳಿಸಿ ಮಂಡ್ಯದಾಗ ಮಂದಿ ತೋರಿಸಲ್ಲ. ಜೆಡಿಎಸ್ ಅಭ್ಯರ್ಥಿ ಅಶೋಕ್ ಪೂಜಾರಿ ಅವರ ಧ್ಯಾನ ಮಂದಿರದಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಸುದ್ದಿಗೋಷ್ಠಿ ನಡೆಸಿದರು. ಜೆಡಿಎಸ್ ಅಭ್ಯರ್ಥಿ ಅಶೋಕ್ ಪೂಜಾರಿ ಅವರ ಧ್ಯಾನ ಮಂದಿರದಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಪ್ರೆಸ್ ಮೀಟ್ ಮಾಡಿದರು. ಚುನಾವಣೆ ಬಂದಾಗ ಭಾಷಣ ಮಾಡಬೇಕಾದ್ರೆ ಚಪ್ಪಾಳೆ ಹೊಡೆಯುವಂತೆ ಈ ಬಡ ನಮ್ಮ ಮಾಧ್ಯಮದ ಮಿತ್ರರಿಗೆ ಕೆಲವೊಂದು ವಿಷಯ ಹೇಳ್ತಾ ಇದ್ದೇನೆ. ಇವತ್ತು ಇಂಥ ಒಂದು ಪರಿಸ್ಥಿತಿಯಲ್ಲಿ ಚುನಾವಣೆ ಏನಿದೆ, ಅಶೋಕ್ ಪೂಜಾರಿಯವರು ಒಬ್ಬ ಸಾಮಾನ್ಯ ರೈತ ಕುಟುಂಬದಲ್ಲಿ ಹುಟ್ಟಿದಂಥವರು, ರೈತರ ಬಗ್ಗೆ ಕಾಳಜಿ ಇಟ್ಟು ಹೋರಾಟ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ, ಅವರೇನು ದೊಡ್ಡ ಶ್ರೀಮಂತರಲ್ಲ. ಕಳೆದ 2008 ಚುನಾವಣೆಯಲ್ಲಿ ಸ್ವಲ್ಪ ನಮ್ಮಿಂದಲೇ ಆದಂಥ ಕೆಲವು ಲೋಪಗಳಿಂದ ಅವತ್ತೇ ಅವರು ಯಶಸ್ಸು ಕಾಣತಕ್ಕಂಥದ್ದು ಎಲ್ಲೋ ಸ್ವಲ್ಪ ಹಿನ್ನಡೆ ಆಯಿತು ನಮಗೆ. ಅವತ್ತೇ ಹೊಸ ರಾಜಕಾರಣ ಪ್ರಾರಂಭ ಆಗೋದಿಲ್ಲ, ಆದರೆ ಬಹುಶಃ ಇವತ್ತಿರ್ತಕ್ಕಂಥದ್ದು ನಾನು ಮುಖ್ಯಮಂತ್ರಿ ಆಗಿ ಗೋಕಾಕ್ ತಾಲೂಕು ಒಂದಕ್ಕೇ ಸುಮಾರು 40,000 ಹೆಚ್ಚಿನ ರೈತ ಕುಟುಂಬಗಳಿಗೆ ಸಾಲ ಮನ್ನಾ ಆಗಿದೆ. ಆ ರೈತ ಕುಟುಂಬದಲ್ಲಿ ಸಾಲ ಮನ್ನಾ ಏನು ಪಡೆದಿದ್ದಾರೆ, ಮೂರು ಮತ ಹಾಕಿದ್ರು 100,000 ಮತ ಕೊಡಬೇಕು. ತಾವು ನನ್ನ ಕಾರ್ಯಕರ್ತರುಗಳಿಗೂ ನಾವು ಈ ಚುನಾವಣೆಯಲ್ಲಿ ಮನವಿ ಮಾಡುವನಿದ್ದೇನೆ. ಅಶೋಕ್ ಪೂಜಾರವರ ಅಭಿಮಾನಿಗಳಿಗೆ, ಹಿತೈಷಿಗಳಿಗೆ ಪ್ರತಿ ಸಾಲ ಮನ್ನಾ ಆಗಿರ್ತಕ್ಕಂಥ ಮನೆಗಳಿಗೆ ಹೋಗಲಿಕ್ಕೆ ಟೆಲಿಫೋನ್ ನಂಬರ್ ಸಮೇತ ಅವರ ಅಡ್ರೆಸ್ಗಳು ನನ್ನದಿವೆ. ಉಪಮುಖ್ಯಮಂತ್ರಿ ಗೋವಿಂದ ಎಂ ಕಾರಜೋಳವರಿಗೆ ಮಾತ್ರ ವಿಯೋಗವಾಗಿದೆ. ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಹಾಗೂ ಬಿಜೆಪಿ ಪ್ರಮುಖರಾದ ಗೋವಿಂದ ಎಂ ಕಾರಜೋಳ ಅವರ ತಾಯಿ 90 ಪಾರ್ವತಿ ಮಕ್ತಪ್ಪ ಕಾರಜೋಳ ಅವರು ನಿಧನರಾಗಿದ್ದಾರೆ. ಮೃತರು ರಾಜ್ಯದ ಉಪಮುಖ್ಯಮಂತ್ರಿ ಗೋವಿಂದ ಎಂ ಕಾರಜೋಳ ಸೇರಿದಂತೆ 4 ಗಂಡು ಮಕ್ಕಳು ಹಾಗೂ ಓರ್ವ ಪುತ್ರಿ ಸೇರಿದಂತೆ ಮಕ್ಕಳು, ಮೊಮ್ಮಕ್ಕಳು ಹಾಗೂ ಮರಿಮೊಮ್ಮಕ್ಕಳು ಸೇರಿದಂತೆ ಅಪಾರ ಪ್ರಮಾಣದ ಬಂಧು ಬಳಗವನ್ನು ಅಗಲಿದ್ದಾರೆ. ಉಪಚುನಾವಣೆಯ ನಾಮಪತ್ರ ಸಲ್ಲಿಸುವ ವೇಳೆ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಅವರು ಭವಿಷ್ಯವೊಂದನ್ನ ನುಡಿದಿದ್ದಾರೆ. ಏನ್ ಹೇಳಿದ್ದಾರೆ ನೀವೇ ನೋಡಿ. ಈ ವೇಳೆ ಬಾಲಚಂದ್ರ ಜಾರಕಿಹೊಳಿ ಮಾತನಾಡಿ, ಇಬ್ಬರ ಜಗಳದಲ್ಲಿ ನಡೆಯುತ್ತಿರುವ ಚುನಾವಣೆಯಲ್ಲಿ ಮೂರನೆಯವರು ಗೆಲ್ಲುತ್ತಾರೆಂದು ಸುದ್ದಿ ಮಾಡಿದ್ದಾರೆ. ಒಂದು ವೇಳೆ ಹಾಗೇನಾದರೂ ಮೂರನೇ ವ್ಯಕ್ತಿ ಬಂದರೆ ನೀವು ಹೇಳಿದ ಹಾಗೆ ನಾನು ಕೇಳುತ್ತೇನೆ, ಯಾವುದೇ ಕಾರಣಕ್ಕೂ ಮೂರನೇ ವ್ಯಕ್ತಿ ಗೆಲ್ಲುವುದಿಲ್ಲ, ಅದು ಎಂದೂ ಆಗದ ಕೆಲಸ ಎಂದು ಭವಿಷ್ಯ ನುಡಿದಿದ್ದಾರೆ. ಮೈತ್ರಿ ಸರ್ಕಾರದ ಪತನಕ್ಕೆ ಗೋಕಾಕ್ ಬಿಜೆಪಿ ಅಭ್ಯರ್ಥಿ ರಮೇಶ್ ಜಾರಕಿಹೊಳಿ ಲೀಡ್ ತೆಗೆದುಕೊಂಡಿದ್ರು. ಆ ಕ್ಷೇತ್ರವನ್ನ ನಾನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದೇನೆ ಎಂದು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಗೋಕಾಕ್ ಕ್ಷೇತ್ರ ಪ್ರತಿಷ್ಠೆಯಾಗಿದೆ, ಸಾಹುಕಾರ ರೈತರಲ್ಲಿ ದುಡ್ಡಲ್ಲಿ ಸಾಹುಕಾರಿಕೆ ಮಾಡಿಕೊಂಡಿದ್ದಾರೆ. ನಾನು ರಮೇಶ್ ಅವರನ್ನ ಸೋಲಿಸುವುದಕ್ಕಿಂತ ಅಶೋಕ್ ಪೂಜಾರಿ ಗೆಲ್ಲಿಸುವ ಹೋರಾಟ ನನ್ನ ಮೇಲಿದೆ. ರಮೇಶ್ ಕರ್ಮಕಾಂಡವನ್ನ ಸಹೋದರರು ಹೇಳಿಕೊಡುತ್ತಿದ್ದಾರೆ. ರಮೇಶ್ ಜಾರಕಿಹೊಳಿ ಗೋಕಾಕ್ನಲ್ಲಿ ಅವರಿಗೆ ದುರಹಂಕಾರವಿದೆ, ಜನರು ಈ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಲಿದ್ದಾರೆ. ರಮೇಶ್ ಜಾರಕಿಹೊಳಿ ಅವರ ಸಾಹುಕಾರಿಕೆ ಏನು ಎಂಬುದನ್ನು ಹೇಳುತ್ತೇನೆ. ಬೆಳಗಾವಿ ಜೆಡಿಎಸ್ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಕಾಂಗ್ರೆಸ್ ನಾಯಕರ ಮಾತು ಕೇಳಿ ಆಯ್ಕೆ ಮಾಡಿಲ್ಲ ಎಂದರು. ಗೋಕಾಕ್ನಲ್ಲಿ ನಾನು ನಾಮಿನೇಷನ್ಗೆ ಬರಬೇಕಿತ್ತು, ಅಲ್ಲಿ ತಡವಾಯಿತು. ಗೋಕಾಕ್, ಅಥಣಿ, ಕಾಗವಾಡ ಅಭ್ಯರ್ಥಿಗಳ ಸಭೆ ಕರೆದಿದ್ದೇನೆ. ನಾನು ಆತರ ಪಡೆದೆ 3 ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದೇನೆ. ನನಗೆ ಉಪಚುನಾವಣೆ ಸವಾಲಾಗಿದೆ. ಉಪಚುನಾವಣೆ ಕ್ಷೇತ್ರಗಳಲ್ಲಿ ಹೆಚ್ಚಿನ ಸಾಲ ಮನ್ನವಾಗಿದೆ. ನಮ್ಮ ದೌರ್ಭಾಗ್ಯ ಸರ್ಕಾರದಿಂದ ಅನುಕೂಲಗಳು ಆಗುತ್ತೆ ಎಂಬ ನಿರೀಕ್ಷೆಯಲ್ಲಿವೆ ಎಂದರು. ನೆರೆಯ ನಿರಾಶ್ರಿತರಿಗೆ ಅನ್ಯಾಯ ಮಾಡಿದ ಸರ್ಕಾರ ನಿರಾಶ್ರಿತರ ಬಗ್ಗೆ ಚರ್ಚೆ ಮಾಡುವುದನ್ನ ಬಿಟ್ಟಿದ್ದಾರೆ. ಅವರ ಗಮನ ಚುನಾವಣೆಯ ಕಡೆ ಇದೆ. ನಾನು ಬೆಳಗಾವಿ ಜಿಲ್ಲೆಗೆ ಹೆಚ್ಚಿಗೆ ಅನುದಾನ ಕೊಟ್ಟಿದ್ದೇನೆ. ನಾನು ಸಿಎಂ ಇದ್ದಾಗ ಬೆಳಗಾವಿ ಜಿಲ್ಲೆಗೆ ನನ್ನದೇ ಆದ ಕೊಡುಗೆ ನೀಡಿದ್ದೇನೆ. ಅಶೋಕ್ ಪೂಜಾರಿ ಅವರು ಸ್ವಂತ ಮನೆಗೆ ಬಂದಿದ್ದಾರೆ, ಅವರು ಪಕ್ಷಾಂತರ ಮಾಡಿಲ್ಲ. ಇವತ್ತು ಜೆಡಿಎಸ್ ಅಭ್ಯರ್ಥಿ ಆಗಿದ್ದಾರೆ. ಜೆಡಿಎಸ್ ಅಭ್ಯರ್ಥಿಗಳ ಪರವಾಗಿ ನಾನು ಒಂದು ವಾರ ಬೆಳಗಾವಿಯಲ್ಲಿ ಇದ್ದು ಪ್ರಚಾರ ಮಾಡುವೆ. ಉಪಚುನಾವಣೆಯಿಂದಲೇ ಮುಂದಿನ ಚುನಾವಣೆಗೆ ಯಾರು ಬೇಕಾದರೂ ಬರಬಹುದು, ನಮ್ಮ ಬಾಗಿಲು ತೆರೆದಿರುತ್ತೆ, ಅದರಲ್ಲಿ ಸಂಶಯವಿಲ್ಲ. ನಾನು ಗೋಕಾಕ್ನಲ್ಲಿ ನಮ್ಮ ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡುವೆ. ಗೋಕಾಕ್ನಲ್ಲಿ ಜನತೆ ಆಶೀರ್ವಾದದಿಂದ ಜಯ ಆಗಲಿದ್ದಾರೆ ಎಂದರು.
ಏನು ಯಾವ ಮಟ್ಟದ ಸಾಹುಕಾರಿಕೆ ಅವರು ಸರ್ ಬೆಂಗಳೂರಲ್ಲಿ ಹೇಳಿದ್ರಿ ಹೇಳ್ತೀನಿ ಅಂತ ಹೇಳಿದ್ರಿ ಚುನಾವಣೆ ಬರ್ತೀನಲ್ಲ ಈಗ ಇಲ್ಲೇ ಇರ್ತೀನಲ್ಲ ಚರ್ಚೆ ಮಾಡೋಣಂತೆ ಹಲವಾರು ವಿಷಯಗಳಿದೆ ಚರ್ಚೆ ಮಾಡಿ ಈಗ ನಾನು ಹೇಳಬೇಕಾ ನಿಮ್ಮ ಸತೀಶ್ ಜಾರಕಿಹೊಳಿನೇ ಹೇಳಿಲ್ವಾ ಅವ್ರ ಸಹೋದರರೇ ಹೇಳಿಲ್ವಾ ನಿನ್ನೆ ಅವ್ರ ಸಾಹುಕಾರಿಕೆ ಬಗ್ಗೆ ಅವ್ರು ಹೇಗೆ ಬಂದ್ರು ನಡೆದು ಬಂದ ದಾರಿ ಹೇಳಿಲ್ವೆ ಅದಕ್ಕೆ ಸರ್ ಬೆಳಗಾವಿ ಜೆ ಡಿ ಎಸ್ ಅಭ್ಯರ್ಥಿಗಳನ್ನ ಸರ್ ಬೆಳಗಾವಿ ಜೆ ಡಿ ಎಸ್ ಅಭ್ಯರ್ಥಿಗಳನ್ನ ಬೆಳಗಾವಿ ಕಾಂಗ್ರೆಸ್ನ ಪ್ರಭಾವಿ ನಾಯಕರ ಮಾತು ಕೇಳಿ ಆಯ್ಕೆ ಮಾಡಿದ್ದಾರೆ ಅಂತ ಇದ್ದೀರಿ ಸರ್ ನಾನು ಯಾರ ಮಾತು ಕೇಳಲಿಲ್ಲ ನನಗೆ ಇದ್ದಂಥ ವೈಯಕ್ತಿಕವಾದಂಥ ಸಂಬಂಧದಲ್ಲಿ ನಾನು ಇವತ್ತು ಜೆ ಡಿ ಎಸ್ನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದೇನೆ ಈ ಭಾಗದಲ್ಲಿ ಹೆಚ್ಚಿನ ಒಂದು ನೆರೆ ಹಾವಳಿಯ ಅನಾಹುತ ಆಗಿರ್ತಕ್ಕಂಥದ್ದು ನೆರೆ ಹಾವಳಿ ಅನಾಹುತದಲ್ಲಿ ಸರ್ಕಾರ ಇಲ್ಲಿವರೆಗೆ ನಡ್ಕೊಂಡಂಥ ರೀತಿಗಳೇನಿದೆ ಈ ಭಾಗದ ಜನ ತಾಳ್ಮೆಯಿಂದ ಸರ್ಕಾರದಿಂದ ಅನುಕೂಲಗಳಾಗ್ಬೋದು ಅಂತಕ್ಕಂಥ ಒಂದು ನಿರೀಕ್ಷೆನಲ್ಲೇನಿದ್ರು ಇವತ್ತು ಅದೆಲ್ಲ ಸಂಪೂರ್ಣವಾಗಿ ಈ ಸರ್ಕಾರದ ವತಿಯಿಂದ ಜನತೆಗೆ ಮೋಸ ಆಗಿರ್ತಕ್ಕಂಥದ್ದು ನನ್ನ ಅಭಿಪ್ರಾಯದಲ್ಲಿ ಆ ಒಂದು ನೆರೆ ನಿರಾಶ್ರಿತರಿಗೆ ಈಗ ನಿರಾಶ್ರಿತರ ಬಗ್ಗೆ ಚರ್ಚೆನೇ ಬಿಟ್ಬಿಟ್ರೆ ಎಲ್ಲರನ್ನು ಅವರೆಲ್ಲರ ಗಮನ ಚುನಾವಣೆ ಕಡೆ ಎಲ್ಲ ಮಂತ್ರಿಗಳು ಮುಖ್ಯಮಂತ್ರಿಗಳು ಎಲ್ಲ ಚುನಾವಣೆ ನಡೆಸಿದ ಕಡೆ ಇದ್ದೇನಿದ್ದಾರೆ ನನ್ನ ಪ್ರಮುಖವಾದಂಥ ವಿಷಯ ಬೆಳಗಾವಿ ಜಿಲ್ಲೆಯಲ್ಲಿ ಬಹುಶಃ ಬೆಳಗಾವಿ ಜಿಲ್ಲೆಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತಕ್ಕಂಥದ್ರಲ್ಲಿ ನನ್ನ ಒಂದು ಎರಡು ಬಾರಿಯ ಮುಖ್ಯಮಂತ್ರಿ ಅವಧಿಯಲ್ಲಿ ನಾನು ತೆಗೆದುಕೊಂಡಂಥ ಕೆಲವು ನಿರ್ಧಾರಗಳೇನಿದೆ ಬಹುಶಃ ಈ ಜಿಲ್ಲೆಗೆ ಹೆಚ್ಚಿನ ಮಹತ್ವವನ್ನು ಬರ್ತಕ್ಕಂಥ ರೀತಿಯ ತೀರ್ಮಾನಗಳು ನನ್ನಿಂದ ಮಾಡಿದ್ದೇನೆ ಈ ಜಿಲ್ಲೆಗೋಸ್ಕರವಾಗಿ ನಾನು ಗೌರವ ಕೊಟ್ಟಿದ್ದೇನೆ ಈ ಜಿಲ್ಲೆಯ ಅಭಿವೃದ್ಧಿಗೆ ನನ್ನದೇ ಆದಂಥ ಒಂದು ಕಾಣಿಕೆ ಇದೆ ಈ ಬಾರಿ ಅದಕ್ಕೋಸ್ಕರಲ್ಲೇ ಸಮರ್ಥವಾದಂಥ ಅಭ್ಯರ್ಥಿಗಳನ್ನೇ ನಿಲ್ಲಿಸಬೇಕು ಅಂತ ಏನಿದೆ ಅಶೋಕ್ ಪೂಜಾರಿ ಅವರು ಸ್ವಂತ ಮನೆಗೆ ಬಂದಿದ್ದಾರಷ್ಟೇ ಪಕ್ಷಾಂತರ ಅಂತಕ್ಕಂಥದ್ದು ಹೇಳೋದಿಲ್ಲ 2008 ಕೇವಲ 3,000 ಮತದಲ್ಲಿ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಸೋತಿದ್ದರು ಪಕ್ಷದ ಸಂಘಟನೆಯಲ್ಲಿ ಪ್ರಮುಖವಾದಂಥ ಮುಂಚೂಣಿ ನಾಯಕರಾಗೇನಿದ್ದರು ನಂತರದ ದಿನಗಳಲ್ಲಿ ಹಲವಾರು ರಾಜಕೀಯ ಬೆಳವಣಿಗೆಯಲ್ಲಿ ಕಳೆದ ಚುನಾವಣೆಗೆ ಅವರು BJPಯಿಂದ ಅಭ್ಯರ್ಥಿಯಾಗಿದ್ದರು ಆದರೆ ಇವತ್ತು JDSನ ಅಭ್ಯರ್ಥಿ ಆಗ್ತಕ್ಕಂಥದ್ದಕ್ಕೆ ಅವರ ಅಭಿಮಾನಿಗಳು ಅಂತಿಮವಾಗಿ ಒಪ್ಪಿಗೆ ಕೊಟ್ಟಿರ್ತಕ್ಕಂಥದ್ದು ಏನಿದೆ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಅದೇ ರೀತಿಯಲ್ಲಿ ಅಥಣಿನಲ್ಲಿ ಈಗ ಗುರುದಾಸಿಹಳ್ಳಿನಿದ್ದಾರೆ ಅವರು ಮೂಲತಃ ಜನತಾ ಪರಿವಾರದವರೇ ಅವರು ಗ್ರಾಮ ಪಂಚಾಯತಿ ಮೆಂಬರ್ ಆದಂಥದ್ದು ಗದಗ ಜಿಲ್ಲೆಯ ವಾರ್ಡ್ ನಂಬರ್ 20 ಸ್ವಚ್ಛತಾ ಕಾರ್ಯವನ್ನು ಪೌರ ಕಾರ್ಮಿಕ ಸಿಬ್ಬಂದಿ ವರ್ಗದವರು ಮಾಡಿದರು ಗದಗ ನಗರದ ವಾರ್ಡ್ ನಂಬರ್ 20 ಸ್ವಚ್ಛತೆ ಕಾರ್ಯವನ್ನು ಪೌರ ಕಾರ್ಮಿಕರು ಹಾಗೂ ಸಿಬ್ಬಂದಿ ವರ್ಗದವರಿಂದ ಕೈಗೊಂಡಿದ್ದಾರೆ ಇದರಿಂದ ಈ ಭಾಗದ ಜನರಿಗೆ ರೋಗದಿಂದ ಮುಕ್ತಿ ಸಿಗುವಂತಾಗಿದೆ ಸವದತ್ತಿ ಗುರ್ಲಾ ಹೊಸೂರದಲ್ಲಿ ಶ್ರೀ ಚಿದಂಬರೇಶ್ವರ ಸ್ವಾಮಿಗಳವರ 261ನೇ ಜಯಂತಿ ನಿಮಿತ್ತ ಶವಾಗೋಮುಕ್ತ ಕಲ್ಯಾಣೋತ್ಸವ ಹಾಗೂ ಮಹಾರಥೋತ್ಸವ ಜರುಗಿತು ಸವದತ್ತಿ ಗುರ್ಲಾ ಹೊಸೂರದಲ್ಲಿ ಶ್ರೀ ಚಿದಂಬರೇಶ್ವರ ಸ್ವಾಮಿಗಳ 261ನೇ ಜಯಂತಿ ನಿಮಿತ್ತ ಶಿವಾಗಮೋಕ್ತ ಕಲ್ಯಾಣೋತ್ಸವ ಹಾಗೂ ಮಹಾರಥೋತ್ಸವ ಜರುಗಿತು ಚಿದಂಬರೇಶ್ವರ ಸ್ವಾಮೀಜಿಯವರ ಜನೋತ್ಸವ ಪ್ರಯುಕ್ತ ಸವದತ್ತಿ ಸುತ್ತಮುತ್ತಲಿನ ಸಾವಿರಾರು ಭಕ್ತರು ಆಗಮಿಸಿ ಬಾಳೆಹಣ್ಣು ಉದ್ದತ್ತಿ ಹಣ್ಣು ನೈವೇದ್ಯ ಅರ್ಪಿಸಿದರು ಶ್ರೀರಥವನ್ನ ಹೂಗಳಿಂದ ಅಲಂಕರಿಸಲಾಗಿತ್ತು ಜಾತ್ರೆಯಲ್ಲಿ ಜಂಬೂಸವಾರಿ ಆಕರ್ಷಣೆಯ ಕೇಂದ್ರ ಬಿಂದು ಆಗಿತ್ತು ದೇವಾಲಯದಲ್ಲಿ ಸುಮಂಗಲೆಯರಿಂದ ಕುಂಕುಮ ಬುತ್ತಿ ಪೂಜೆ ರುದ್ರಾಭಿಷೇಕ ಸತ್ಯನಾರಾಯಣ ಪೂಜೆ ವಿಧಿವಿಧಾನಗಳು ಜರುಗಿದವು ಜಾತ್ರೆಯಲ್ಲಿ ಯುವಕರು ಹೆಣ್ಣು ಮಕ್ಕಳು ಜೋಕಾಲಿ ಬ್ರೇಕ್ ಡ್ಯಾನ್ಸ್ ವಿವಿಧ ತಟ್ಟುಲ ಆಟಗಳಲ್ಲಿ ತೊಡಗಿಕೊಂಡಿದ್ದರೆ ಆಹಾರ ಪ್ರಿಯರಿಗೆ ಗೋಬಿ ಮಂಚೂರಿ ಪಾನಿಪುರಿ ತಿನ್ನುವುದು ಆನಂದವಾಗಿತ್ತು ತವರಿಗೆ ಬಂದ ಹೆಣ್ಣು ಮಕ್ಕಳಿಗೆ ಬಗೆ ಬಗೆಯ ಬಳೆಗಳು ಆಕರ್ಷಿಸುತ್ತಿತ್ತು ಮಕ್ಕಳಿಗೆ ಆಟಿಕೆ ಸಾಮಾನು ಖರೀದಿಸಲು ತಂದೆ ತಾಯಿಗಳಿಗೆ ಕಾಡುವ ನಿವೇಶನವಿತ್ತು ಜಾತ್ರೆಯಲ್ಲಿ ಶ್ರೀಮತಿ ಮಂಗಲಾ ಹೆಗಡೆಯವರಿಂದ ಸಂಗೀತ ಸೇವೆ ಕುಮಾರಿ ನೇತ್ರಾವತಿ ಹಂಚಿನಾಳ್ ಅವರಿಂದ ಭರತನಾಟ್ಯ ಶ್ರೀಧರ್ ಅವರಿಂದ ಕಾರ್ಯಕ್ರಮ ನಿರೂಪಿಸಿದ್ದರು ಈ ವೇಳೆಯಲ್ಲಿ ಬಸವರಾಜ್ ಕಾರ್ದಿಗಿ ಶಿವಾನಂದ್ ಪಟ್ಟಣಶೆಟ್ಟಿ ದೊಡ್ಡಗೌಡ ಪಾಟೀಲ್ ಮಲ್ಲನಗೌಡ ದ್ಯಾಮನಗೌಡ ಶ್ರೀನಿವಾಸ್ ಹಾವನೂರ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಅಂಗನವಾಡಿ ಕಾರ್ಯಕರ್ತರಿಗೆ ಹೆಚ್ಚಿನ ಕೆಲಸಗಳನ್ನು ನೀಡುತ್ತಿರುವುದರಿಂದ ಅಂಗನವಾಡಿ ಮಕ್ಕಳ ಚಟುವಟಿಕೆಗಳನ್ನು ನಡೆಸಲಾಗುತ್ತಿಲ್ಲ ಇತರ ಕಾರ್ಯಗಳಿಗೆ ಬೇರೆಯವರನ್ನ ನೇಮಿಸಬೇಕೆಂದು ಕೆಲಸದ ಒತ್ತಡವನ್ನು ಕಡಿಮೆಗೊಳಿಸಬೇಕೆಂದು ಆಗ್ರಹಿಸಿ ಬೆಳಗಾವಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿಯರ ಸಂಘಟನೆಯ ವತಿಯಿಂದ ಪ್ರತಿಭಟನೆ ನಡೆಸಿ ಕಾರ್ಯಕರ್ತರಿಗೆ ಹೆಚ್ಚುವರಿ ಕೆಲಸಗಳನ್ನು ನೀಡುವುದರಿಂದ ಅಂಗನವಾಡಿ ಕಾರ್ಯಗಳನ್ನು ಮಾಡಲು ಆಗುತ್ತಿಲ್ಲ ಎಲೆಕ್ಷನ್ ಕೆಲಸದಿಂದ ಮುಕ್ತಿಗೊಳಿಸಬೇಕೆಂದು ಈ ಹಿಂದೆ ಮನವಿ ಸಲ್ಲಿಸಲಾಗಿತ್ತು ಆದರೆ ಇದೀಗ ಕುಷ್ಠರೋಗ ಸರ್ವೆ ಕಾರ್ಯವನ್ನು ನಮಗೆ ನೀಡಿದ್ದು ಹೆಚ್ಚುವರಿ ಕೆಲಸ ನಿಭಾಯಿಸಿದೆ ಅನಾರೋಗ್ಯಕ್ಕೆ ಈಡಾಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನು ಅಪೌಷ್ಟಿಕ ಆಹಾರಗಳನ್ನು ಅಂಗನವಾಡಿಗಳಿಗೆ ಸರಬರಾಜು ಮಾಡಲಾಗುತ್ತಿದೆ ಇದರಿಂದ ಆಹಾರದಲ್ಲಿ ಪೌಷ್ಟಿಕತೆಯ ಮಟ್ಟವನ್ನು ಕಾಪಾಡಲು ಸಾಧ್ಯವಾಗುತ್ತಿಲ್ಲ ಹಾಗೂ ಕಾರ್ಯಕರ್ತರಿಗೆ ಹಾಗೂ ಸಹಾಯಕರಿಗೆ ಕಳೆದ 3 ಗೌರವಧನವೂ ನೀಡಿಲ್ಲ ಮೇಲಾಧಿಕಾರಿಗಳು ಬೇರೆಯವರ ಕೈಗುಂಬಗಳಂತೆ ವರ್ತಿಸುತ್ತಿದ್ದಾರೆ ಇದರಿಂದ ಅಂಗನವಾಡಿ ಕಾರ್ಯಕರ್ತರು ಸಂಕಷ್ಟಕ್ಕೆ ಸಿಲುಕಿದ್ದು ಹೆಚ್ಚುವರಿ ಕೆಲಸಗಳ ನಿರ್ವಹಣೆಗೆ ಬೇರೆಯವರನ್ನ ನೇಮಿಸಬೇಕೆಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಎಲ್ಲೂಬಾಯಿ ಶಿಗ್ಗಿಹಳ್ಳಿ ಮೀನಾಕ್ಷಿ ಕೊಟಗಿ ನಾಗೇಶ್ ಸಾತೇರಿ ಸುಜಾತಾ ಸೇರಿದಂತೆ ಹಲವಾರು ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕಿಯರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು
ನಾನು ಜಿಲ್ಲಾ ಉಪಾಧ್ಯಕ್ಷ ಗ್ರಾಮ ಜಿಲ್ಲಾ ಉಪಾಧ್ಯಕ್ಷ ಅಂತ. ಈಗ ನಮಗ ಮೊನ್ನೆ ಈ ದಿನ ನಾವು ಮನವಿ ಕೊಟ್ಟಿದ್ವಿ ಸರ್, ಡಿಸಿ ಸೈಟ್ಗೆ. ಅವಾಗ ನಮ್ಗೆ ಏನ್ ಮಾಡಿದ್ರು, ಇದ್ರ ಸರ್ವೆ ಕೊಟ್ಟಿದ್ವಿ ಸರ್, ಬೇಳೆ ಸರ್ವೆ ಒಂದ್ ಹೇಳ್ತೀನಿ. ಆ ಬೇಳೆ ಸರ್ವೆ ಬಂದಿಂದ ಮುಕ್ತಗೊಳಿಸ್ಬೇಕು ಅಂತೇಳಿ ನಾವು ಈಗಾಗಲೇ ಮನವಿ ಕೊಟ್ಟಿದ್ವಿ ಸರ್. ಆದ್ರೆ ಅವ್ರು ಏನ್ ಮಾಡ್ರು, ಯಾವ್ದೇ ಆಕ್ಷನ್ ತಗೊಂಡಿಲ್ಲ ಸರ್. ಮತ್ತೆ ಆ ಬೇಲೆ ಕೆಲಸ ನಾವು ನಿರಂತರವಾಗಿ ತಂದ ದಬ್ಬಾಳ್ತಿ ಮಾಡ್ಕೊಂತಾರ. ನಮ್ ಬೇಲೆ ಸರ್ವೆ ಮಾಡತ್ತಾರೆ ಮಾಡಿಸ್ಕೊಂಡ್ರು ಸರ್. ಮತ್ ಇನ್ನಾದ್ರೂ ಕಂಟಿನ್ಯೂ ಚಾಲೂ ಐತೆ ಸರ್. ಮತ್ ಈಗ ಏನ್ ಮಾಡ್ತಾರೆ, ಮುಸ್ಟ್ ಆಫ್ ಸರ್ವೆ ಬಂದಿದ್ರು ಸರ್. ಮುಸ್ಟ್ ಆಫ್ ಸರ್ವೆ ಐತೆ ಅನ್ನಾಗ ಅದನ್ನು ಈಗ ನಾವು ಮುಂಜಾನೆ 7 ಗಂಟೆ ಹೋಗಿ 11 ಗಂಟೆ ಅಂತ ಸರ್ವೆ ಮಾಡ್ಬೇಕಂತೆ. 11 ಗಂಟೆ ಇದ್ದಾಗ ಮತ್ತೆ ನಾವು ಶಾಲೆ ಕೆಲಸ ಮಾಡ್ಕೋಬೇಕಂತೆ. ಮತ್ತೆ ಈಗ ನಾವು ಮುಂಜಾನೆ ನಮ್ಮ ಮನ್ಯಾಗಿನ ಕೆಲಸ ಆಗ್ಬಿಟ್ಟು, ಮಕ್ಳ ಕೆಲಸ ಆಗ್ಬಿಟ್ಟು, ಎಲ್ಲ ನಾವು ಅಂಗನವಾಡಿಗೋಸ್ಕರ ನಮ್ಮ ಹೊಟ್ಟೆ ಕೂಲಿಂದ ನಾವು ಕೆಲಸ ಮಾಡೋದ್ರಿಂದ ನಮ್ಮ ಆರೋಗ್ಯ ಬಗ್ಗೆ ನಮ್ಗೆ ನೋಡೋದು ಸರ್. ಮತ್ತೆ ಹಿಂಗಾಗಿ ನಮ್ಗೇನಂತಿದ್ರೆ ಎಲ್ಲ ಸರ್ವೆ ಮಾಡೋದ್ರಿಂದ ನಮ್ಮ ಅಂಗನವಾಡಿಗೆ ಚಟುವಟಿಕೆ ನಿಂತು ಹೋಗತ್ತಾರ ಸರ್. ಅಂಗನವಾಡಿ ಒಳಗೆ ಮಕ್ಳಿಗೆ ಸೇವಾ ಏನ್ ಕೊಡ್ತಾ ಹೋದ್ರೆ ಆ ಸೇವಾನ ನಿಂತು ಹೋಗೋದಿಕ್ಕೆ ಸರ್. ಮತ್ತೆ ಇಂಥ ಒತ್ತಾಡಿದ ಏನಾಗಿದ್ರೆ ನಮ್ಗೆ ಕೆಲಸ ಆರೋಗ್ಯ ಕಡೆ ನಮ್ಮ ಆರೋಗ್ಯ ಕಡೆ ಮಕ್ಳು ಕೊಡ್ತಾ ಕೊಡಕ್ಕಾಗೋದ್ರೆ ಮಕ್ಳ ಆರೋಗ್ಯ ಕಡೆ ಮಕ್ಳು ಕೊಡಕ್ಕಾಗೋದ್ರೆ ಸರ್. ಮತ್ತೆ ನಮ್ಮ ಇದೇ ವಿಧ ನ್ಯೂಸ್ ವಿತ್ ಕರ್ನಾಟಕ ಆಗಿತ್ತು. ಹೀಗೆ ನೋಡ್ತಾ ಇರಿ.